ಸಂಸ್ಥೆಗೆ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಚೈತ್ರ ಗುಂಪು ಅಧ್ಯಯನ ಅನ್ನೋದು ತುಂಬಾ ಮಹತ್ವ ಆತತಿ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಫ್ರೆಂಡ್ಸ್ ಯಾವ ತರ ಇರ್ಬೇಕಂದ್ರೆ ಏನೋ ಕೆಟ್ಟದಾರಿ ತುಳಿತಾ ಇದೇನೆಂದ್ರೆ ಅದು ನಮ್ದಲ್ಲ ಏಮು ನಮ್ಮದು ಅಂತ ಬರ್ಬೇಕು ಆ ಡ್ರೀಮ್ ಫಸ್ಟ್ ಆಗಿರ್ಬೇಕು ಡ್ರೀಮ್ ಇದ್ರೆ ಏನಾಗುತ್ತೆ ಕನಸು ಕನಸು ಇದ್ರೆ ಕನಸು ಚಿಂತನೆ ಹೋಗುತ್ತೆ ಚಿಂತನೆ ಇದ್ದಾಗ ಏನಾಗುತ್ತೆ ಅಂದ್ರೆ ಸಾಧನೆ ಬರುತ್ತೆ ಸಾಧನೆ ಇದ್ದಾಗ ಏನಾಗುತ್ತೆ ಅಂದ್ರೆ ಯಶಸ್ಸು ಬರುತ್ತೆ ನನಗೆ ಅವತ್ತಿನ ದಿನ ಖುಷಿ ಕೊಟ್ಟಿತ್ತು ನಮ್ಮ ಅಂತ ಇರುತ್ತೆ ಮೈಂಡ್ ತಾಳ್ಮೆ ಸಹನೆ ಶ್ರದ್ಧೆ ಇದ್ದರೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಬಹುದು ಎಂಬುದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಸಂಸ್ಥೆಯ ಹಳೆಯ ವಿದ್ಯಾರ್ಥಿ ಶಂಕರಗೌಡ್ರು ಶಂಕರಗೌಡು ನಮ್ಮ ಸಂಸ್ಥೆಯಲ್ಲೇ ಕೋಚಿಂಗ್ ಪಡೆದುಕೊಂಡು ಕಷ್ಟಪಟ್ಟು ಓದಿ ರಾಜ್ಯಕ್ಕೆ ವೈರ್ಲೆಸ್ ಪಿಎಸ್ಎನ್ ಎರಡನೇ ಸ್ಥಾನವನ್ನು ಪಡೆದಿದ್ದಾರೆ ಶಂಕರಗೌಡ್ರು ರೈತನ ಮಗನಾಗಿ ಯಶಸ್ಸು ಪಡೆದಿದ್ದು ಹೇಗೆ ಅಂತೀರಾ ಸ್ವತಃ ಪಿಎಸ್ಐ ಶಂಕರಗೌಡ್ರು ನಮ್ಮ ಸಂಸ್ಥೆಯ ನಿರ್ದೇಶಕರಾದ ಬಸವರಾಜ್ ಬಂಗಾರಿಯವರೊಂದಿಗೆ ಮನಬಿಚ್ಚಿ ತಮ್ಮ ಯಶಸ್ಸಿನ ಬಗ್ಗೆ ಹೇಳಿದ್ದಾರೆ ಬನ್ನಿ ಹಾಗಾದರೆ ಏನು ಹೇಳಿದ್ದಾರೆ ಎಂಬುದನ್ನು ತಿಳಿದುಕೊಂಡು ಬರೋಣ ಎಲ್ರಿಗೂ ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ ಇಂದು ಎರಡು ಸಾವಿರದ ಹದಿನೇಳನೇ ಬ್ಯಾಚಿನ ವಯರ್ಲೆಸ್ ಪಿ ಎಸ್ ಐಗೆ ಕರ್ನಾಟಕ ರಾಜ್ಯಕ್ಕೆ ಎರಡನೇ ರ್ಯಾಂಕ್ ತಂದು ಕೊಟ್ಟಂಥ ಸಂಸ್ಥೆಯ ಆತ್ಮೀಯ ಹಳೆಯ ವಿದ್ಯಾರ್ಥಿ ಕುಮಾರ್ ಶಂಕರ್ ಗೌಡ ನಮ್ಮ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಶಂಕರಗೌಡ ಅವರಿಗೆ ಸ್ವಾಗತ ಧನ್ಯವಾದಗಳು ಸರ್ ಕರ್ನಾಟಕ ರಾಜ್ಯಕ್ಕೇ ಎರಡನೇ ರ್ಯಾಂಕ್ ತಂದು ಕೊಟ್ಟಂಥ ವಿದ್ಯಾರ್ಥಿಯ ಸಂದರ್ಶನವನ್ನು ನಿಮ್ಮೊಂದಿಗೆ ಇವತ್ತು ಮಾಡ್ಕೊಳ್ತಾ ಇದ್ದೀನಿ ಶಂಕರಗೌಡ ಅವರೇ ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಒಂದಿಷ್ಟು ನಮಗೆ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡಿ ನಂದು ಮೂಲತಃ ವಿಜಯಪುರ ಜಿಲ್ಲೆಯ ಮುದ್ದೇಬೆಹಾಳ ತಾಲೂಕಿನ ಮಡಿಕೇಶ್ವರ ಎಂಬ ಗ್ರಾಮ ಅದು ನಮ್ಮದು ಕೃಷಿ ಕುಟುಂಬವಾಗಿತ್ತು ನಂದು ಬಾಲ್ಯ ಜೀವನದಲ್ಲಿ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ವಿದ್ಯಾಭ್ಯಾಸ ನಮ್ಮ ಗೋರ್ಮೆಂಟ್ ಸ್ಕೂಲ್ ಮಡಿಕೇಶ್ವರ ಗ್ರಾಮದಲ್ಲೇ ಆಗಿದೆ ತದನಂತರ ನನ್ನ ಪದವಿ ಪದವಿ ವಿದ್ಯಾಭ್ಯಾಸ ಮೈಸೂರು ಮೈಸೂರು ಜಿಲ್ಲೆಯಲ್ಲಿ ವಿದ್ಯಾ ವಿಕಾಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನನ್ನ ಪದವಿಯನ್ನು ಮುಗಿಸಿಕೊಂಡು ತದನಂತರ ನಾನು ಎರಡು ಸಾವಿರದ ಹದಿನಾರರಲ್ಲಿ ನನ್ನ ಪದವಿ ಮುಕ್ತಾಯಗೊಂಡಿದ್ದು ತದನಂತರ ನಾನು ಈ ಕಾಂಪಿಟೇಟಿವ್ ಫೀಲ್ಡಿಗೆ ಬಂದಿರುತ್ತೇನೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೀಬೇಕಂತ ನಿಮಗೆ ಯಾರು ಹೇಳಿಕೊಟ್ರು ಅಥವಾ ನೀವು ಪಿ ಎಸ್ ಐ ಆಗಬೇಕು ಅಂತ ಕನಸು ಯಾವಾಗ ನಿಮಗೆ ಪ್ರಾರಂಭ ಆಯಿತು ಅಂತ ಹೇಳ್ತಾರೆ ಶಂಕರಗೌಡ ಇದು ನನಗೆ ಮುಂಚೆ ಬಾಲ್ಯದಿಂದಲೇ ಇತ್ತು ತದನಂತರ ನಮ್ಮ ನಮ್ಮ ಊರಿನವರೇ ಆದಂಥ ಒಬ್ಬರು ಪಿ ಎಸ್ ಐ ಆಗಿದ್ದರು ಅದರಿಂದ ನಾನು ಮೋಟಿವೇಟ್ ಆಗಿ ಮತ್ತು ಕೆಲವೊಬ್ಬರು ಇಲ್ಲಿ ಆಲ್ರೆಡಿ ಕೋಚಿಂಗ್ ತಗೊಂಡು ನಮ್ಮ ಬ್ರದರ್ ಅವರೊಬ್ಬರು ಸುರೇಶ್ ಅಂತ ಹೇಳಿ ಅವರಿಲ್ಲಿ ಓದ್ತಾ ಇದ್ದರು ಅವರ ಮಾರ್ಗದರ್ಶನದಲ್ಲಿ ನಾನು ಇಲ್ಲಿ ಬಂದು ಅವರು ನಮಗೆ ಡ್ರೀಮ್ ಟೀಮ್ ಕೋಚಿಂಗು ಚೆನ್ನಾಗಿದೆ ಸೇರಿಕೊಳ್ಳಿ ಅಂತ ಹೇಳಿದ್ದರಿಂದ ನಾನು ಇಲ್ಲಿ ಬಂದು ಸೇರಿಕೊಂಡು ನನ್ನ ಜರ್ನಿ ಎರಡು ಸಾವಿರದ ಹದಿನಾರು ಜೂನ್ ಇಪ್ಪತ್ತಾರರಿಂದ ಪ್ರಾರಂಭವಾಯಿತು ಸಂಸ್ಥೆಯಲ್ಲಿ ನೀವು ಎಷ್ಟು ತಿಂಗಳ ತರಬೇತಿ ಪೂರ್ಣಗೊಂಡ್ರಿ ನಾಲ್ಕು ತಿಂಗಳ ತರಬೇತಿಯನ್ನು ಪೂರ್ಣಗೊಳ್ಳಿ ಪೂರ್ಣಗೊಂಡಿತ್ತು ನಂದು ಪದವಿ ಪದವಿ ಮುಗಿದ ತಕ್ಷಣ ಎರಡು ಸಾವಿರದ ಹದಿನಾರಲ್ಲಿ ನನಗೆ ಧಾರವಾಡಿಗೆ ಬರಲು ನಮ್ಮ ಅಣ್ಣ ಒಬ್ಬರು ಸುರೇಶ್ ಅಂತಿದ್ದಾರೆ ಅವರು ನಮಗೆ ಮಾಹಿತಿಯನ್ನು ನೀಡಿದರು ಡ್ರೀಮ್ ಟೀಮ್ ಸಂಸ್ಥೆ ಚೆನ್ನಾಗಿದೆ ಅಂಥೇಳಿ ಅವರ ಸಲಹೆ ಮೇರೆಗೆ ನಾನು ಡ್ರೀಮ್ ಟೀಮ್ ಸಂಸ್ಥೆಗೆ ಸೇರಿಕೊಂಡೆ ಅದ ನಂತರ ನಮ್ಮ ಡ್ರೀಮ್ ಟೀಮ್ ಸಂಸ್ಥೆಗೆ ಬಂದಾಗ ಎರಡು ಸಾವಿರದ ಹದಿನಾರರಲ್ಲಿ ಜೂನ್ ಇಪ್ಪತ್ತೈದು ನಮ್ಮ ತರಬೇತಿ ಪ್ರಾರಂಭವಾಯಿತು ನಾವು ಹದಿನೆಂಟನೇ ಬ್ಯಾಚ್ನಲ್ಲಿದ್ದೆ ಅದೇ ದಿನ ಅವತ್ತು ಒಬ್ಬರು ಐ ಪಿ ಎಸ್ ಮೇಡಮ್ ಬಂದಿದ್ದರು ಯಶೋಧ ವಂಟಗುಡಿ ಎಂಬ ಐ ಪಿ ಎಸ್ ಮೇಡಮ್ ಅವರು ನಮಗೆ ಪ್ರಪ್ರಥಮ ಕ್ಲಾಸ್ ಅವರದೇ ಆಗಿತ್ತು ಅವರು ಬಂದು ನಮಗೆ ಉಪನ್ಯಾಸಕ ಮಾಡ್ತಿರ್ಬೇಕಾದ್ರೆ ನಮ್ಗೆ ಅವಾಗಲೇ ಅಂದ್ಕೊಂಡ್ವಿ ಯೂನಿಫಾರ್ಮ್ ಆಗಲಿ ಮೇಲ್ಗಡೆ ಬಂದಿದ್ದರು ಅವತ್ತೇ ನಾವು ಅಂದ್ಕೊಂಡ್ವಿ ನಾವು ಆದರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಹೋಗಬೇಕು ಅಂತ ತದನಂತರ ನಮ್ಮ ಯುನಿಕ್ ಡ್ರೀಮ್ ವಿದ್ ನಮ್ಮ ಯುನಿಕ್ ಡ್ರೀಮ್ ಸಂಸ್ಥೆಯಲ್ಲಿ ಕೋಚಿಂಗ್ ಅನ್ನು ಕೊಡುವುದರ ಜೊತೆಗೆ ಅತಿಥಿ ಉಪನ್ಯಾಸಕರನ್ನು ಕರೆಸಿ ನಮಗೆ ಮೋಟಿವೇಶನ್ ಮಾಡ್ತಾ ಇರ್ತಾರೆ ಪ್ರಿಪ್ರೇಷನ್ ಪಿ ಆಗಿ ಯಾವ ರೀತಿ ಮಾಡ್ಕೊಂಡ್ರಿ ಅಂತ ನಾನು ಟೂ ತೌಸಂಡ್ ಸಿಕ್ಸ್ಟೀನ್ ಬಂದಾಗ ನನಗೆ ನಾನು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಆಗಿದ್ದರಿಂದ ನನಗೆ ಯಾವುದರ ನಾಲೆಜು ಕೂಡ ಇರಲಿಲ್ಲ ಒಂದು ಒಂದು ತಿಂಗಳಾಗಿತ್ತು ನಾನು ಕೋಚಿಂಗಲ್ಲಿದ್ದಾಗ ನನ್ನ ಫ್ರೆಂಡ್ಸು ಅವತ್ತು ಫ್ರೀ ಕೋಚಿಂಗ್ ಎಕ್ಸಾಮ್ ಆಗಿತ್ತು ಜೂನಲ್ಲೇ ನಡೆಯೋದ್ರಾಗಿದ್ದರಿಂದ ಆಗಿತ್ತು ಅದು ಅವರು ಡಿಸ್ಕಸ್ ಮಾಡ್ತಾಯಿದ್ರು ಅದು ಎಕ್ಸಾಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರಬೇಕಾದ್ರೆ ನಾ ಅವರು ಕರ್ನಾಟಕದ ಅತ್ಯಂತ ಎತ್ತರದ ಶಿಖರ ಯಾವುದು ಅಂತ ನನಗೆ ಕೇಳಿದ್ರು ನನಗೆ ಕೇಳಿದ ತಕ್ಷಣ ನನಗೆ ಅದು ಗೊತ್ತಿಲ್ಲ ಅದು ಸಿಲ್ಲಿ ಮ್ಯಾಟ್ರ್ ಆ್ಯಕ್ಚುಲಿ ಕಾಂಪಿಟೇಟಿವ್ ಫೀಲ್ಡಲ್ಲಿ ನಾನು ಅವತ್ತೇ ಡಿಸೈಡ್ ಮಾಡಿದೆ ನಾನು ಈ ಥರ ಓದಿದ್ರೆ ನಾನು ಪಿ ಎಸ್ ಐ ಆಗೋಲ್ಲ ಬೇರೆ ಏನೋ ನಾನು ಓದಲೇಬೇಕು ಅಂತ ಹಠ ತೃಟ್ಟು ನಾನು ವ್ಯವಸ್ಥಿತವಾದ ಸ್ಟಡಿ ಮಾಡ್ತಾಯಿದ್ದೆ ನನಗೆ ಕ್ಲಾಸು ಟೂ ಟು ಏಯ್ಟ್ ಇತ್ತು ನಾನು ಮಾರ್ನಿಂಗ್ ಫೈ ತರ್ಟಿ ಹೇಳ್ತಾ ಇದ್ದೆ ಫೈ ತರ್ಟಿಗೆ ಗೆದ್ದು ಸಿಕ್ಸ್ ತರ್ಟಿವರೆಗೂ ವರೆಗೂ ನಾನು ಗ್ರೌಂಡಲ್ಲಿ ಇರ್ತಾಯಿದ್ದೆ ಗ್ರೌಂಡು ನನಗೆ ಹೆಂಗಾಗ್ಬಿಟ್ಟಿತ್ತು ಅಂದರೆ ಬೆಳಿಗ್ಗೆ ನಾನು ಎದ್ದು ಯಾವಾಗ ಬೆಳಿಗ್ಗೆ ಆಗುತ್ತೆ ನಾನು ಯಾವಾಗ ಗ್ರೌಂಡಿಗೆ ಹೋಗ್ತೀನಿ ಯಾವಾಗ ವಾಪಸ್ ಬಂದು ನಾನು ನ್ಯೂಸ್ ಪೇಪರ್ ಓದ್ತೀನಿ ಆ ಥರ ನನಗೆ ಒಂದು ರೂಢಿ ಆಗಿಬಿಟ್ಟಿತ್ತು ಮತ್ತು ಅದು ತುಡಿತ ಹೆಚ್ಚಾಗಿಬಿಟ್ಟಿತ್ತು ತಿಳ್ಕೊಬೇಕನ್ನೋ ತುಡಿತ ಯಾಕಂದರೆ ಅವಾಗ ನನಗೆ ಹೊಸ ಹೊಸದದು ಕಾನ್ಸೆಪ್ಟು ನಾನು ಇಂಜಿನಿಯರಿಂಗಲ್ಲಿ ಓದಿದ್ದೆ ಬೇರೆ ಇಲ್ಲಿ ಓದ್ತಾ ಇರೋದು ಬೇರೆ ಕಾನ್ಸೆಪ್ಟ್ ಹೊಸದಾಗಿದ್ದರಿಂದ ನನಗೆ ತುಡಿತ ಹೆಚ್ಚ ಹೆಚ್ಚು ಅದು ಯಾವಾಗ ನಾನು ಕ್ಲಾಸ್ ಹೆಂಗೆ ಕೇಳ್ತೀನಿ ಕೇಳ್ತೀನಿ ಹಂಗೆ ಹೆಚ್ಚಾಗ್ತಾ ಹೋಗೋದು ನಾನು ಕ್ಲಾಸಲ್ಲಿ ಕೂತಾಗ ಫುಲ್ಲು ಇನ್ವಾಲ್ವ್ ಆಗಿಬಿಡ್ತಾ ಇದೆ ಕ್ಲಾಸಲ್ಲಿ ಒಬ್ಬ ಹಿಸ್ಟ್ರಿ ಬಗ್ಗೆ ಕೇಳ್ತಾ ಹೋದರೆ ಒಬ್ಬ ರಾಜ ಏನು ಇಲ್ಲದೇನೆ ಈ ಥರ ಸಾಮ್ರಾಜ್ಯ ಕಟ್ಟಿದನಲ್ಲ ಎಷ್ಟೋ ಜನ ಪ್ರಾಧ್ಯಾಪಕರು ಬಂದು ಅಲ್ಲಿ ನಮಗೆ ಉಪನ್ಯಾಸಕ ಪ್ರಾಧ್ಯಾಪಕರು ಬಂದಾಗ ಅವ್ರಿಗೆ ತುಂಬ ಬಡತನ ಇತ್ತು ಆದರೂ ಇಷ್ಟೆಲ್ಲ ಸಾಧನೆ ಮಾಡಿದಾರಲ್ಲ ನನಗೆಲ್ಲ ಇದೆ ನಾನು ಯಾಕೆ ಮಾಡಲ್ಲ ನನಗೆ ಊಟ ಇದೆ ಬಟ್ಟೆ ಇದೆ ಎಲ್ಲ ಇದೆ ನನಗೆ ಯಾಕೆ ಮಾಡೋಕ್ಕಾಗಲ್ಲ ಅಂಥೇಳಿ ಒಂದು ಮೋಟಿವೇಶನ್ ಆಗಿ ತೊಗೊಂಡು ನಾನು ದಿನ ಏನಿಲ್ಲ ಅಂದರೂ ಸಿಕ್ಸ್ ಟು ಸೆವೆನ್ ಅವರ್ಸ್ ಅಂತೂ ಓದ್ತಾ ಇದ್ದೆ ಇದು ನಾನು ಕೋಚಿಂಗಲ್ಲಿದ್ದಾಗಲೇ ಓದ್ತಾ ಇದ್ದೆ ಇಷ್ಟು ನಾನು ಒಂದೊಂದು ಸಾರಿ ಹೆಂಗಂದ್ರೆ ಓದ್ತಾ ಓದ್ತಾ ಇದ್ದೋ ಚಿಕ್ಕಾಬಿಟ್ಟೇ ಡೌಟ್ ಬಂದುಬಿಡ್ತಾಯಿತ್ತು ನಾನು ಟಕ್ಕಂತ ನಮ್ಮ ಟೀಚರ್ಸ್ಗೆ ಕಾಲ್ ಇದ್ದೆ ಅವರು ನನಗೆ ಒಳ್ಳೆಯ ಗೈಡೆನ್ಸ್ ಕೊಟ್ಟು ಮಾರ್ಗದರ್ಶನ ಕೊಟ್ಟು ಮುನ್ನಡೆಸಿದ್ರು ಅದಾದಮೇಲೆ ನನಗೆ ಜ್ಞಾಪಕ ಶಕ್ತಿ ಕೊರತೆ ಕೊರತೆ ಅಂತ ಅಲ್ಲ ಜ್ಞಾಪಕ ಆಗ್ತಾ ಇರಲಿಲ್ಲ ಒಂದಿನ ನಮ್ಮ ಹಿಸ್ಟ್ರಿ ಗುರುಗಳಿದ್ದರು ಅವ್ರಿಗೆ ನಾನು ಕೇಳಿದೆ ರಾಜು ಸರ್ ಅಂತೇಳಿ ಸರ್ ನನಗೆ ಏನೂ ಓದಿದ್ದು ನೆನಪಿ ಹೊಳಿತಾ ಇಲ್ಲ ಸರ್ ಅಂತ ಹೇಳಿದೆ ಅದಕ್ಕೆ ಅವರು ಹೇಳಿದ್ದ ಈಗ ನಾನು ಯಾರು ನನ್ನ ಹೆಸರೇನು ಅಂತ ಕೇಳಿದ್ರು ಸರ್ ನೀವು ರಾಜೇಶ್ ಸರ್ ಹಿಸ್ಟ್ರಿ ಸರು ಅಂತ ಹೇಳಿದೆ ಅಲ್ಲಪ್ಪ ನಾನು ನೆನಪಿದ್ದೀನಿ ಸಬ್ಜೆಕ್ಟ್ ಯಾಕೆ ನೆನಪಿಲ್ಲ ನಿನಗೆ ಅದನ್ನ ನೀನು ಕರೆಕ್ಟಾಗಿ ಓದ್ತಾ ಇಲ್ಲ ಅಂತ ಅರ್ಥ ಹಂಗೆ ನಿಮ್ಮ ನಿಮ್ಮ ಫ್ರೆಂಡ್ಸು ನೆನಪಾಗಿದ್ದಾರ ಏನು ಏನೂ ಮರ್ತಿಲ್ಲ ಅಂದಮೇಲೆ ಸಬ್ಜೆಕ್ಟ್ ಯಾಕೆ ಇದೆ ರಿವಿಷನ್ ಮಾಡಿ ಅಂತ ಹೇಳಿದರು ಅದಾದ ನಂತರ ನೆಕ್ಸ್ಟು ನಾವು ಡೇ ಬೈ ಡೇ ಅವತ್ತಿನ ಕ್ಲಾಸ್ ಅವತ್ತೇ ಮುಗಿಸ್ತಾ ಇದ್ದೆ ಮತ್ತು ಅವತ್ತಿನ ತಿಂಗಳ ಮ್ಯಾಗ್ಝಿನ್ ಅವತ್ತಿನ ಅವತ್ತೇ ಅದೇ ತಿಂಗಳೇ ನಾನು ಮುಗಿಸ್ತಾ ಇದ್ದೆ ಒಂಬತ್ತನೇ ತಿಂಗಳು ಮ್ಯಾಗ್ಝಿನ್ ಬಂದರೆ ಹತ್ತನೇ ತಿಂಗಳು ಅನ್ನೋಷ್ಟು ನೆಕ್ಸ್ಟ್ ಡೇ ಟೆಂತ್ ಅನ್ನೋಷ್ಟೊಳಗಡೆ ಮ್ಯಾಗ್ಝಿನ್ ಮುಗಿಸ್ತಾ ಇದ್ದೆ ನಾನು ಕ್ವಶನ್ಸ್ನ ಜಾಸ್ತಿ ಬಿಡಿಸ್ತಾ ಇದ್ದೆ ಕ್ವಶನ್ ಪೇಪರ್ಸು ಹಿಸ್ಟ್ರಿ ಸಪ್ರೇಟು ಎಕನಾಮಿಕ್ಸ್ ಸಪ್ರೇಟು ಪಾಲಿಟಿ ಸಪ್ರೇಟು ಎಲ್ಲನೂ ಒಂದು ಕ್ವಶನ್ ಪೇಪರ್ ತಗೊಂಡಾಗ ನನಗೊಂದು ಮೂವತ್ತು ಕ್ವೆಶನ್ಸ್ ಗೊತ್ತಿರ್ತಿರ್ಲಿಲ್ಲ ನೆಕ್ಸ್ಟ್ ಮಾಡಲ್ ಟೆಸ್ಟ್ ಅಲ್ಲ ಸರ್ ಇದು ಇದು ಕ್ವಶನ್ ಪೇಪರ್ಸು ಓನ್ಲಿ ಫಾರ್ ಕೆ 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 ಪಿ ಎ ಕೆ ಎಸ್ ಪಿ ಅಂತ ಏನು ನಡೆಸ್ತಾರಲ್ಲ ಅದಷ್ಟೇ ನಾನು ಬಿಡಿಸ್ತಾ ಇದ್ದಿದ್ದು ಅದಾದಮೇಲೆ ನೆಕ್ಸ್ಟು ಮಾಡಲ್ ಪೇಪರು ನಿಯರ್ಲಿ ನಾನೊಂದು ಸಿಕ್ಸ್ಟಿ ಸಿಕ್ಸ್ಟಿ ಸಿಕ್ಸ್ ವೀಕ್ಸ್ ಮಾಡಲ್ ಪೇಪರ್ಸ್ ತೊಗೊಂಡಿದ್ದೀನಿ ನಾನು ಇಲ್ಲಿವರೆಗೂ ನನ್ನ ಜೊತೆ ನನ್ನ ಅವನು ನನ್ನ ಈ ಡ್ರೀಮ್ ಟೀಮ್ನ ವಿದ್ಯಾರ್ಥಿ ಬಿ ಭೀಮಪ್ಪ ಹಡ್ಪದ ಅಂಥೇಳಿ ಅವನು ನಾನು ಅವನು ಅವನು ನಾನು ಒಂದೇ ಒಂದೇ ಕೋಚಿ ಒಂದೇ ಬ್ಯಾಚು ಏಯ್ಟಿಂತ್ ಬ್ಯಾಚು ಒಂದೇ ಊರು ಹತ್ರ ಅದಾದಮೇಲೆ ಒಂದೇ ರೂಮೇಟ್ಸು ಇವಾಗ ಅವನು ಸಬ್ ಇನ್ಸ್ಪೆಕ್ಟ್ರು ನಾನು ಸಬ್ ಸಬ್ಇನ್ಸ್ಪೆಕ್ಟರು ಅವ್ರದ್ದು ಅವ್ರ ಸ್ಟೇಟಿಗೆ ಆರನೇ ರ್ಯಾಂಕ್ ಬಂದಿದೆ ಅದಾದ್ಮೇಲೆ ಅವರು ನಾವು ಹೆಂಗೆ ಸ್ಟಡಿ ಮಾಡ್ತಾ ಇದ್ವಿಪ್ಪ ಅಂದರೆ ಇಷ್ಟು ಅಂತ ಡಿವೈಡ್ ಮಾಡ್ಕೊತಾ ಇದ್ವಿ ಗುಂಪು ಅಧ್ಯಯನ ಅನ್ನೋದು ತುಂಬ ಮಹತ್ವ ಆತತಿ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಅದೇ ಥರ ನಾವು ವರ್ಕ್ ಮಾಡ್ತಾ ಇದ್ವಿ ನಮ್ಗೆ ಏನಾದರೂ ಗೊತ್ತಾಗಿಲ್ಲ ನಾವು ಟಕ್ಕಂತ ಸೀನಿಯರ್ಸಿಗೆ ಕೇಳ್ತಾ ಇದ್ವಿ ಆ ಥರ ವರ್ಕ್ ಮಾಡಲಿ ನಾವು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಬರೆದಾಗ ನಮಗೆ ಅನುಭವದ ಕೊರತೆಯಿಂದ ಫೇಲ್ ಆಗೋದ್ವಿ ನಾವು ಫೇಲ್ ಆಗೋದಾಗ ಅವನು ನಾನು ಇಬ್ರು ಕುಂತೆ ಒಂಥ ಒಂದಿನ ಗ್ರೌಂಡಲ್ಲಿ ವಿಚಾರ ಮಾಡ್ತಾ ಇದ್ವಿ ಏನು ಮಾಡುವ ಯಾತ್ ಮಾಡುವ ಅಂತ ಅವಾಗ ಅವರು ಸಪ್ರೇಟು ನಾವು ಸಪ್ರೇಟ್ ಇದ್ವಿ ನಾವು ಒಂದೇ ಕಡೆ ಉಳ್ಕೊಳ್ಳುವ ಅಂತ ಹೇಳಿ ಒಂದು ಮನೆ ಮಾಡಿಕೊಂಡು ಸೀನಿಯರ್ಸಿಂದ ನಾವು ಅದ್ ಅಧ್ಯಯನ ಯಾವ ಥರ ಮಾಡ್ಬೇಕಂತ ಅವ್ರಂತ ಹಂತ ಹಂತವಾಗಿ ಗೈಡೆನ್ಸ್ ತೊಗೊಂಡು ಅವ್ರು ಹೇಳಿದ್ರು ಮಾಡಲ್ ಟೆಸ್ಟ್ ತೊಗೊಳ್ಳಿ ಅಂತ ಅವತ್ತಿಂದ ನಾವು ಟೂ ತೌಸಂಡ್ ಸಿಕ್ಸ್ಟೀನ್ ಅವತ್ತು ಫೇಲ್ ಆದವಲ್ಲ ಟೂ ತೌಸಂಡ್ ಸೆವೆಂಟೀನಿಂದ ಅಪಾಯಿಂಟ್ ಆಗೋವರೆಗೂ ಎವ್ರಿ ವೀಕ್ ನಾವು ಊರಿಗೆ ಹೋಗಿದ್ರು ಮಾಡಲ್ ಟೆಸ್ಟ್ ತೊಗೊಳಕಂತಾನೆ ಸಂಡೇ ಬರ್ತಾಯಿದ್ವಿ ಸಂಡೆ ಬಂದು ಅಟೆಂಡ್ ಮಾಡ್ತಾನೇ ಇದ್ವಿ ನಮಗೆ ಫಸ್ಟ್ ಇದಕ್ಕೆ ನನಗೆ ಯಾವಾಗ ನನಗೆ ಪ್ರತಿಫಲ ಸಿಕ್ಕಿದೆ ಅಂದರೆ ನಾನು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನಾನು ಫಸ್ಟ್ ಪೇಪರ್ ಇದ್ದಾಗ ನನಗೆ ಇದ್ದಿದ್ದು ಹದಿನೆಂಟು ಮಾರ್ಕ್ಸು ಇಪ್ಪತ್ತು ಮಾರ್ಕ್ಸು ಇಪ್ಪತ್ತೈದು ಮಾರ್ಕ್ಸು ಟೂ ತೌಸಂಡ್ ಸೆವೆಂಟೀನಲ್ಲಿ ನಂಗೆ ಇದ್ದಿದ್ದು ತರ್ಟಿ ತ್ರೀ ತರ್ಟಿ ಫೋರ್ ಆ ಥರ ಬರ್ತಾಯಿತ್ತು ಅದೇ ರೇಂಜಲ್ಲೇ ಇದ್ದೆ ತರ್ಟಿ ಅದಾದ ಅದಾದಮೇಲೆ ನಾನು ಫೈನಲ್ ಲಿಸ್ಟಲ್ಲಿ ಬಂದಾಗ ನಂದು ತರ್ಟಿ ಏಯ್ಟ್ ಬಂದಿತ್ತು ಆ ಲಿಸ್ಟಲ್ಲೇ ಹೈಯೆಸ್ಟೇ ನಂದಿತ್ತು ಸ್ಟೇಟಿಗೆ ಫಸ್ಟ್ ಇತ್ತು ಫಸ್ಟ್ ಪೇಪರಲ್ಲಿ ನಂದೇ ಜಾಸ್ತಿ ಇತ್ತು ಅವಾಗ ಅಂದ್ಕೊಂಡೆ ಒಂದು ವರ್ಕು ಮತ್ತು ಸತತ ಪ್ರಯತ್ನ ಅನ್ನೋದು ಯಾವತ್ತೂ ನಮ್ಮ ಕೈ ಬಿಡೋಲ್ಲ ಅಂತ ಅವತ್ ಅವತ್ತಿನ ದಿನ ಅರ್ಥ ಆಯಿತು ನನಗೆ ಅವತ್ತಿನ ದಿನ ಖುಷಿ ಕೊಟ್ಟಿತ್ತು ಅರವತ್ತಾರು ದಿನ ಅರವತ್ತು ಸಿಕ್ಸ್ಟಿ ಸಿಕ್ಸ್ ವೀಕ್ಸ್ ನಾನು ಬರೆದಿರೋದು ಪ್ರತಿಫಲ ಅಲ್ಲಿ ಕೊಟ್ಟಿರೋದ್ರಿಂದ ಪ್ರತಿ ಸಂಡೇನೂ ಎಲ್ಲ ಹುಡುಗರು ಟೆಸ್ಟ್ ಅಟೆಂಡ್ ಮಾಡಿ ಮಾಡಲೇಬೇಕು ಅವನು ಯಾವ ಅವರು ಯಾವ ಎಕ್ಸಾಮಿಗೆ ಅಟ ಅಪಿಯರ್ ಆಗ್ತದೆ ಹೌದು ಸೆಲ್ಫ್ ಅನಾಲಿಸಿಸ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ ಮತ್ತು ನಾನು ಯಾ ನಾನು ಎಲ್ಲಿ ಮಿಸ್ಟೇಕ್ ಆಗ್ತಾ ಇದ್ದೀನಿ ನಾನು ಈಗ ಓದ್ತಾ ಇರ್ತಾರೆ ಹುಡುಗರು ಡೈರೆಕ್ಟಾಗಿ ಹೋಗಿ ಎಕ್ಸಾಮ್ ಬರೆದ್ರೆ ಅವರು ಎಕನಾಮಿಕ್ಸ್ ಕಮ್ಮಿ ಓದಿರ್ತಾರೆ ಅಲ್ಲಿ ರಿವಿಷನ್ ಪ್ರಾಬ್ಲಮ್ ಇಂದ ನೆನಪು ಬರಲ್ಲ ಕನ್ಫ್ಯೂಸ್ ಆಗುತ್ತೆ ನಾವು ಇಲ್ಲೇ ಬರೆದಾಗ ಅದು ಏನಪ್ಪಾ ಅಂದರೆ ಇಲ್ಲೇ ಅದು ತಪ್ಪುಗಳನ್ನು ತಿದ್ಕೋಬೋದು ನಾವು ಟೆಸ್ಟಲ್ಲೇ ನಮ್ಮ ಗುರುಗಳು ಹೇಳೋರು ನೀವು ಯಾವಾಗಲೂ ತಪ್ಪುಗಳನ್ನು ಮಾಡಿ ಎಲ್ಲಿ ಮಾಡಿ ಪ್ರಾಕ್ಟೀಸ್ ಟೆಸ್ಟಲ್ಲಿ ತಪ್ಪುಗಳನ್ನು ಮಾಡಿ ಫೈನಲ್ ಎಕ್ಸಾಮಲ್ಲ ಅಂತ ಹೇಳ್ತಾ ಎಲ್ಲ ಗುಂಪು ಅಧ್ಯಯನ ತುಂಬ ಮುಖ್ಯವಾಗುತ್ತೆ ಗುಂಪು ಅಧ್ಯಯನ ಅಂದರೆ ಮೂರಿಂದ ನಾಲ್ಕು ಜನ ಅಷ್ಟೇ ಇರಬೇಕು ಇದ್ದಾಗ ಏನಪ್ಪ ಅಂದರೆ ಎಲ್ಲ ಲೈಕ್ ಮೈಂಡೆಡ್ ಇರಬೇಕು ಏ ನನ್ನದು ವಿಷಯ ಜ್ಞಾನನೂ ಇರಬೇಕು ಅವ್ರಿಗೆ ಮಾಡುವಂಥ ಹಂಬಲ ಇರಬೇಕು ಹಂಬಲ ಇಲ್ಲದೆ ಇರುವಾಗ ಅವನು ಒಂದು ಥರ ಏನೋ ಅವ್ನು ನಾವು ಗೊತ್ತಿರ್ಬೇಕಾದ್ರೆ ಅವ್ನು ಮಲಗ್ತಾ ಇದ್ದ ಅವ್ನು ಫೋನ್ ಯೂಸ್ ಮಾಡ್ತಾ ಇದ್ದ ಅಂದರೆ ಫ್ರೆಂಡ್ಸ್ ಯಾವ ಥರ ಇರಬೇಕಂದ್ರೆ ನಾನು ಏನೋ ಕೆಟ್ಟ ತುಳಿತಾ ಇದ್ದೀನಂದರೆ ಏ ಅದು ನಮ್ಮದಲ್ಲ ನಮ್ಮದೇನೇಮು ನಮ್ಮದು ಅಂತ ಬರ್ಬೇಕು ಹಾ ಗುರಿ ಕಡೆಗೆ ಅಷ್ಟೇ ಗಮನ ಇದ್ದದ್ದು ನಾನು ನನ್ನ ವೈಯಕ್ತಿಕ ಗೆಳೆಯ ಭೀಮ್ಸಿ ನಾನು ಎಲ್ಲ ಸೇರಿ ತುಂಬ ಹಾರ್ಡ್ ವರ್ಕ್ ಮಾಡಿದ್ವಿ ಆದರೆ ಸಕ್ಸಸ್ಸೇ ಇಂದು ಅವರು ಆರನೇ ರ್ಯಾಂಕು ನಮ್ದು ಏಳನೇ ರ್ಯಾಂಕು ಮತ್ತು ಅವರು ಅಲ್ಲಿ ಮಾಡಿ ಮೇನ್ಸಿಗೆ ಹೋಗಿ ಇಂಟರ್ ಇಂಟರ್ವ್ಯೂ ಬರಲಿಲ್ಲ ಮುಂದಿನ ದಿನಮಾನಗಳಲ್ಲಿ ಮಾಡ್ತಾರೆ ಅದನ್ನ ನಮ್ಮ ನಮ್ಮ ಹೆಮ್ಮೆ ಅದು ನಮ್ಮ ಗೆಳೆತನದ ಹೆಮ್ಮೆ ಮತ್ತೆ ಇದು ಓದೋದ್ರ ಬಗ್ಗೆ ಹೇಳಬೇಕು ಅಂದ್ರೆ ಪ್ರಪ್ರಥಮವಾಗಿ ನಮ್ಮಲ್ಲಿ ಆ ತರ ವ್ಯಕ್ತಿತ್ವ ಬರ್ಬೇಕು ನಮ್ಗೆ ಓದಬೇಕು ಅಂದ್ರೆ ಓದಬೇಕು ಅಂದ್ರೆ ಆ ತರ ವ್ಯಕ್ತಿತ್ವ ಬರಬೇಕು ಆಗಿರ್ಬೇಕು ಹಾ ಡ್ರೀಮ್ ಫಸ್ಟ್ ಆಗಿರ್ಬೇಕು ಡ್ರೀಮ್ ಇದ್ರೆ ಏನಾಗುತ್ತೆ ಕನಸು ಕನಸು ಇದ್ರೆ ಕನಸು ಚಿಂತನೆ ಹೋಗುತ್ತೆ ಚಿಂತನೆ ಇದ್ದಾಗ ಏನಾಗುತ್ತೆ ಅಂದ್ರೆ ಸಾಧನೆ ಬರುತ್ತೆ ಸಾಧನೆ ಇದ್ದಾಗ ಏನಾಗುತ್ತೆ ಅಂದ್ರೆ ಯಶಸ್ಸು ಬರುತ್ತೆ ಯಶಸ್ಸು ಇದ್ದಾಗ ಏನಾಗುತ್ತೆ ಅಂದ್ರೆ ಅಭಿವೃದ್ಧಿ ಬರುತ್ತೆ ಅಭಿವೃದ್ಧಿ ಇದ್ದಾಗ ಅಭಿವೃದ್ಧಿ ಬರುತ್ತೆ ನಾನು ಇದು ಅಬ್ದುಲ್ ಕಲಾಂ ಅವ್ರು ಹೇಳಿದಂಥ ಮಾತು ನಮ್ಗೆ ಯಾವಾಗಲೂ ನೆನಪಾಗ್ತಾ ಇತ್ತು ಏನಂದ್ರೆ ನಾವು ದಿನ ಕನಸು ಪಡ್ತಾ ಹೋದ್ರಾಗ ನಮ್ಮ ಮೈಂಡಲ್ಲೇ ಸಬ್ ಕಾನ್ಸಿಯಸ್ ಮೆಮೊರಿ ಅಂತ ಇರುತ್ತೆ ಮೈಂಡ್ ಅದು 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 ಗೊತ್ತಿರೋರಿಗೆ ಅದನ್ನ ಅನಲಿಸಿಸ್ ಮಾಡೋದವ್ರಿಗೆ ಗೊತ್ತಾಗುತ್ತದ ಅದು ಹೆಂಗಂದ್ರೆ ನಾವು ಅದ್ರ ಬಗ್ಗೆ ತಿಂಕ್ ಮಾಡ್ತಾ ಮಾಡ್ತಾ ಹೋದಾಗ ನಾವು ಏನೋ ಒಂದು ಸಪ್ರೇಟ್ ಏನೋ ವರ್ಕ್ ಮಾಡ್ತಾ ಇದ್ವಿ ಅಂದ್ರೆ ಅನ್ವಾಂಟೆಡ್ ವಿಥೌಟ್ ಸ್ಟಡಿ ಮಾಡ್ತಾ ಇದ್ವಿ ಅಂದ್ರೆ ಟಕ್ ಅಂತ ನೆನ್ ಬರುತ್ತೆ ನಂದಿದು ವೇ ಅಲ್ಲ ನಂದು ವೇ ಇರೋದು ಬೇರೆ ಇದನ್ನೇ ಮಾಡ್ಬೇಕು ಅಂತ ವೇ ಬರುತ್ತೆ ಅದಾದ್ಮೇಲೆ ಸೋಲಿಗೆ ಅಂಜಬಾರ್ದು ಸೋಲಿಗೆ ಅಂಜದೆ 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 ಯಾವನಿಲ್ಲಿ ಯಾರು ಇಲ್ಲಿ ಸತತವಾಗಿ ಅಧ್ಯಯನ ಮಾಡ್ತಾರೆ ಅವರಿಗಷ್ಟೇ ಧಾರವಾಡ ಯಾವತ್ತು ಯಾರಿಗೂ ಬರಿಗೈಯಿಂದ ಕಳಿಸಿಲ್ಲ ಸರ್ ಇಲ್ಲಿ ಟೂ ತೌಸಂಡ್ ಸಿಕ್ಸ್ಟೀನು ಸೆವೆಂಟೀನ್ ನಾನು ಓನ್ಲಿ ಪಿ ಎಸ್ ಐ ಬರ್ದಿದ್ದೀನಿ ಬೇರೆ ಯಾವುದೂ ಬರ್ದಿಲ್ಲ ಅಪಿಯರ್ ಆಗಿಲ್ಲ ಆದ್ರೆ ಪಿ ಎಸ್ ಐ ಅನ್ನೋದಿತ್ತು ಅಪಿಯರ್ ಆಗಿಲ್ಲ ಅದಾದ ನಂತರ ನಾನು ಇಲ್ಲಿವರೆಗೂ ನನ್ನ ಡ್ರೀಮ್ ಟೀಮಿಗೆ ಬಂದು ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಬಂದೆ ಜೂನಲ್ಲಿ ಬಂದೆ ಜುಲೈ ಅಕ್ಟೋಬರಿಗೆಲ್ಲ ನಂದು ಪಿ ಸಿ ಆರ್ಡರ್ ಮನೆಗೆ ಅದು ನಾನು ವಿದೌಟ್ ಜೀರೋ ನಾಲೆಜ್ ನಾನು ತೆಗ್ದಿದ್ದೀನಿ ಒಂದು ಮೋಟಿವೇಟ್ ಆಯಿತು ನನಗೆ ಅದರಿಂದ ನಾನು ಎವ್ರಿ ಎವ್ರಿ ಪಿ ಸಿ ಎಕ್ಸಾಮ್ ಬರ್ದಾಗಲೂ ಅಪಾಯಿಂಟ್ ಆಗ್ತಿದ್ದೆ ಅದರಿಂದ ನಾನು ಹೋಗಲಿಲ್ಲ ಅದಕ್ಕೆ ಹೋದ್ರೆ ಪಿ ಎಸ್ ಐನೇ ಹೋಗ್ಬೇಕಂತ ಇದ್ದೆ ಅದಾದಮೇಲೆ ಇದು ಒಂದು ಏನಪ್ಪ ಅಂದರೆ ಒಂಬತ್ತು ಕೆಲವೊಂದಿಷ್ಟು ಜನ ಈ ಒಂಬತ್ತು ಪೋಸ್ಟ್ ಇದೆ ಎರಡು ಪೋಸ್ಟ್ ಇದೆ ಏನು ಓದೋದಾಗ ಬಿಡು ಅಂತಾರೆ ಬಟ್ ಸಿಗಬೇಕಂತ ಇದ್ದಿದ್ರೆ ನಮ್ಮ ಹಾರ್ಡ್ ವರ್ಕ್ ಅಂತ ಇದ್ದರೆ ಅದು ನಂದು ಒಂಬತ್ತು ಪೋಸ್ಟ್ ಕಾಲ್ ಅಷ್ಟೇ ಅದರಲ್ಲಿ ಎರಡನೇ ರ್ಯಾಂಕು ಅದಾದ್ಮೇಲೆ ಪೋಸ್ಟ್ ಎಲ್ಲ ಲೆಕ್ಕ ಹಾಕ್ಬಾರ್ದು ಈಗ ಎರಡು ಇವಾಗ ಇತ್ತೀಚೆಗೆ ಇನ್ನೂರು ಪೋಸ್ಟ್ ಸಿವಿಲ್ ಕಾಲ್ ಮಾಡಿದ್ದಾರೆ ಅದು ಎಷ್ಟಾದರೂ ಇರಲಿ ನನ್ನ ಪೋಸ್ಟ್ ಒಂದೇ ಈಗ ಎಷ್ಟೋ ಜನ ಏನಪ್ಪಾ ಅಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಬರಬೇಕು ಶಿಸ್ತಿನ ಡಿಪಾರ್ಟ್ಮೆಂಟ್ ಅಂತಾರೆ ತುಂಬಾ ಶಿಸ್ತು ನಮ್ಮ ಡಿಪಾರ್ಟ್ಮೆಂಟ್ ಇವಾಗ ನಾನು ಒಬ್ಬ ನನಗೆ ಅದೃಷ್ಟ ಅದು ಅದೃಷ್ಟ ಅನ್ನೋಕ್ಕಿಂತ ನಮ್ಮ ಹಾರ್ಡ್ ವರ್ಕ್ ಜೊತೆಗೆ ಅದೃಷ್ಟನೂ ಬೇಕು ಹಾರ್ಡ್ ವರ್ಕ್ ಎಷ್ಟೋ ಜನ ಮಾಡ್ತಾರೆ ಬಟ್ ಈ ಎಲ್ಲೋ ಒಂದು ಕಡೆ ಅದೃಷ್ಟ ಬೇಕೇ ಆಗುತ್ತೆ ಯಾಕಂದ್ರೆ ಯೂನಿಫಾರ್ಮ್ ಹಾಕೋದು ಮತ್ತೆ ಹೆಗಲ ಮೇಲೆ ಸ್ಟಾರ್ ಬರೋದು ಅಷ್ಟೊಂದು ಅಸಾಧ್ಯವಾದ ಮಾತಲ್ಲ ಮತ್ತೆ ಇತ್ತೀಚಿನ ದಿನಗಳಲ್ಲಿ ತುಂಬ ಕಾಂಪಿಟೇಷನ್ ಬೇರೆ ಇದೆ ಅದಾದ ಮೇಲೆ ನಮ್ಮ ಡಿಪಾರ್ಟ್ಮೆಂಟು ಏನು ಶಿಸ್ತಿನ ಸಿಪಾಯಿ ಅಂತಾರಲ್ಲ ಆ ಥರ ಡಿಪಾರ್ಟ್ಮೆಂಟ್ ನಮ್ಮದೆ ನಾವು ಓದ್ತಾ ಇದ್ದೀವಿ ಅಂದರೆ ನಾನೊಬ್ಬ ಅಧಿಕಾರಿ ಆಗಬೇಕು ಎಲ್ಲಾದರೂ ನನ್ನ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಇದು ಜನಕ್ಕೆ ನಾನು ಹೇಳಿದರೆ ವಿದ್ಯಾರ್ಥಿಗಳಿಗೆ ಸುಳ್ಳು ಅನಿಸ್ಬೋದು ಟೂ ತೌಸಂಡ್ ಸೆವೆಂಟೀನಂಗೆಲ್ಲ ಪೊಲೀಸ್ ಜೀಪ್ ಹೋಗ್ತಾ ಇದ್ರೆ ನನಗೊಂದು ಹೆಮ್ಮೆ ನಮ್ಮ ಡಿಪಾರ್ಟ್ಮೆಂಟ್ ಹೋಗ್ತಾ ಇದಿಲ್ಲ ಅಂತ ನಾವು ಫೀಲ್ ಆಗ್ತಾ ಇತ್ತು ನಮ್ಗೆ ಆತರ ಆತರ ನಾವು ದಿನ ಪ್ರತಿ ನೆನಪಾಗ್ತಾ ಇತ್ತು ನಾನು ಈ ತರ ಆಗ್ಬೇಕಲ್ಲ ಇಲಾಖೆಗೆ ಹೋಗಬೇಕಲ್ಲ ಅನ್ನೋ ದಿನ ನೆನಪಾಗ್ತಾ ಇತ್ತು ನಾವು ದಿನ ಅದನ್ನು ನೆನೆಸ್ಕೊಂಡು ನೆನೆಸ್ಕೊಂಡು ಏನಪ್ಪ ಅಂದರೆ ಅದನ್ನ ಸ್ಫೂರ್ತಿದಾಯಕ ದಾಯಕವಾಗಿ ತಗೊಂತ ಇದ್ವಿ ಇದು ನಮ್ಮೊಳಗೆ ನಾವು ಮೋಟಿವೇಶನ್ ಮಾಡ್ಕೋಬೇಕು ನಮ್ಮೊಳಗಿನ ನಮ್ಮ ನಮ್ಮೊಳಗೆ ನಮ್ಮ ನಮ್ಮೊಳಗೆ ನಮ್ಮ ವಿರುದ್ಧ ನಾವೇ ಹೋರಾಡುವುದೇ ಕಾಂಪಿಟೇಷನ್ ಇಲ್ಲಿ ನಮ್ಮೊಳಗೆ ಎಷ್ಟೋ ಏನು ಏನೋ ಏನೋ ಅಂತಾರಲ್ಲ ಮು ನವರಂಧ್ರಗಳು ಇರ್ತವೆ ಮೂಗ್ ಸೆಳೆಯುತ್ತೆ ಬಾ ಏನೋ ಕಿವಿ ಎಲ್ಲ ಸೆಳೆಯುತ್ತೆ ಏನೋ ಒಂದು ಏನೋ ಶಬ್ದ ಬಿದ್ದಾಗ ಏನು ನೋಡಬೇಕು ಅನಿಸುತ್ತೆ ಏನೋ ಆ ಥರ ಎಲ್ಲ ನಮ್ಮೊಳಗೆ ನಾವು ಕಾಂಪ್ ಕಾಂಪಿಟೇಷನ್ ಈಸ್ ನಥಿಂಗ್ ಬಟ್ ನಮ್ಮ ಜೊತೆಗೆ ನಾವು ಹೋರಾಡೋದು ನನ್ನ ಫೀಲಿಂಗ್ಸ್ ನಾನು ಕಂಟ್ರೋಲ್ ಮಾಡ್ಕೊಳ್ಳೋದು ನನ್ನ ನನ್ನ ಚಿಂತನೆಯನ್ನು ಸಾಕಾರಗೊಳಿಸೋದು ನಮ್ಮಲ್ಲೇ ಇದೆ ಬೇರೆ ಯಾರ ಹತ್ರನೂ ಇಲ್ಲ ಅದಾದ ಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಇನ್ನೊಂದು ವಾಕ್ಯ ಬೀಯಿಂಗ್ ಅ ಇಂಡಿಪೆಂಡೆಂಟ್ ಈಸ್ ಅ ಫಸ್ಟ್ ಸ್ಟೆಪ್ ಟು ಗ್ರೋತ್ ಅಂತಾರೆ ಇಲ್ಲಿ ನಮ್ಮ ಜೀವನದಲ್ಲಿ ಯಾರು ಯಾರೂ ಬರಲ್ಲ ಇವಾಗ ನನ್ನ ಕಷ್ಟ ಅಂತ ಅಂದರೆ ಯಾರೂ ಬರಲ್ಲ ನಮ್ಮ ಕಷ್ಟ ಅನ್ನೋದು ನಾವೇ ಇಂಡಿಪೆಂಡೆಂಟ್ ಆಗಿ ತೊಗೊಂಡು ನಮ್ಗೆ ನಾವೇ ರೋಲ್ ಮಾಡಲ್ ಆಗಿ ಅದು ಜಾಸ್ತಿ ದಿನ ಉಳ್ಕೊಳ್ಳುತ್ತೆ ಸರ್ ಇವಾಗ ಬೇರೆಯವ್ರು ಬಂದು ಮೋಟಿವೇಶ್ ಮಾಡಿ ಹೋಗೋದು ಒಂದಿನ ಉಳಿಬೋದು ಒಂದಿನ ಹತ್ತು ತಾಸು ಓದ್ಬೋದು ನಾವು ನಮ್ಮೊಳಗೆ ನಾವು ಮೋಟಿವೇಶನ್ ಆಗಿದ್ರೆ ಎವ್ರಿ ಡೇ ನಾವು ಏ ಅವರ್ಸ್ ಓದ್ತಾ ಇದ್ವಿ ನಮ್ಮ ಗ್ರೂಪ್ ಆ ಥರ ಇರ್ಬೇಕು ಸರ್ ಮೇನ್ ನನ್ನ ಪ್ರಕಾರ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ವರ್ತ್ ಆಗೋದೇ ಗ್ರೂಪ್ ಗ್ರೂಪು ಚೆನ್ನಾಗಿದ್ರೆ ಮಾತ್ರ ವರ್ಕ್ ಚೆನ್ನಾಗಿರುತ್ತೆ ಮತ್ತು ಅದೇ ಥರ ನಾವು ಕ್ಲಾಸ್ಗಳಲ್ಲಿ ಕೂತಾಗ ಒಳ್ಳೆ ಒಳ್ಳೆ ಲೆಕ್ಚರರ್ಸು ಕ್ಲಾಸ್ಗಳು ಇದ್ದ ಕಡೆ ನಾವು ಏನಪ್ಪ ಅಂದರೆ ಕೋಚಿಂಗ್ ತೊಗೊಂಡಾಗ ಏನಾಗುತ್ತೆ ಅಂದರೆ ಅದರೊಳಗಡೆ ಇನ್ವಾಲ್ವ್ ಆಗಿಬಿಡ್ಬೇಕು ನಾವು ಕ್ಲಾಸಲ್ಲಿ ಹಿಂಗೆ ಇದೀವಪ್ಪ ಅಂದರೆ ಓ ನಮ್ಮ ಪಾಲಿಟಿ ಈ ಥರ ಇದೆ ನಮ್ಮದು ಹಿಸ್ಟ್ರಿ ಈ ಥರ ಇದೆ ನಮ್ಮದು ಏನಪ್ಪ ಅಂದರೆ ಭೂಗೋಳಶಾಸ್ತ್ರ ಈ ಥರ ಇದೆ ಭೂಗೋಳಶಾಸ್ತ್ರ ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಯಾಕೆ ಈ ಥರ ಇದೆ ಸೌತ್ ಕರ್ನಾಟಕದ ಕಡೆ ಯಾಕೆ ಈ ಥರ ಇದೆ ಅದು ಯಾಕೆ ಆತರ ಆಯ್ತು ಅನ್ನೋದನ್ನ ನಾವು ತಿಳ್ಕೊಬೇಕದ ತಿಳ್ಕೊಂಡಾಗ ಅರ್ಥ ಆಗ್ತೈತಿ ಡೌಟ್ ನಾವು ಓದ್ತಾ ಇದೀವಿ ಅಂತ ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಡೌಟ್ ಬರ್ಬೇಕು ನಮಗೆ ಹೋ ಇದು ಇದು ಯಾಕಪ್ಪ ನಮ್ಗೆ ಮಣ್ಣು ಜಾಸ್ತಿ ಇದೆ ಯಾಕಪ್ಪ ನಮ್ಗೆ ಕಪ್ ಮಣ್ಣು ಕಮ್ಮಿ ಇದೆ ಆ ಖನಿಜ ಲವಣಾಂಶಗಳು ಯಾಕಿದು ಜಾಸ್ತಿ ಇನ್ವಾಲ್ವ್ಮೆಂಟ್ ನಾವು ಎಷ್ಟು ಇನ್ವಾಲ್ವ್ಮೆಂಟ್ ಮಾಡ್ತಾ ಹೋಗ್ತಿವಲ್ಲ ಅಷ್ಟು ಏನಪ್ಪಾ ಅಂದ್ರೆ ವಿಷಯ ತಿಳ್ಕೊತಾ ಹೋಗ್ತಿವಿ ಕ್ಲಾರಿಫೈ ಮಾಡ್ತಾ ಅದಾದ ಮೇಲೆ ಪ್ರತಿಯೊಂದು ಗೌರ್ಮೆಂಟ್ ಎಕ್ಸಾಮ್ ಆಗಿದ್ದನ್ನ ನಾವು ಬಿಡ್ತಾ ಇರಲಿಲ್ಲ ಪ್ರತಿಯೊಂದು ಗೌರ್ಮೆಂಟ್ ಎಕ್ಸಾಮ್ ಆಗಿದ್ದ ಟಕ್ಕಂತ ಕ್ವನ್ ಪೇಪರ್ ನಾವು ಆವಾಗಿಂದ ಕಲೆಕ್ಟ್ ಮಾಡಿಕೊಂಡು ಸೆರೆಕ್ಟ್ ಮಾಡಿಕೊಂಡು ಇದ್ವಿ ಬಿಡಿಸಿ ಓ ಈ ಥರ ಕೇಳಿದ್ ನೋಡು ನಾವು ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊತಾ ಇದ್ದಿದ್ದು ಓ ಈ ಥರನೂ ಕ್ವಶನ್ ಕೇಳ್ಬೋದಾ ಓ ಈ ಥರ ಕೇಳಿದಾರೆ ಇದನ್ನು ಕರೆಕ್ಟ್ ಮಾಡ್ಕೊಳ್ವಾ ಇದ್ರ ಬಗ್ಗೆ ಓದುವ ಇನ್ನೂ ಜಾಸ್ತಿ ನಾವು ಇದ್ದು ಇದು ಇಂಟರ್ನೆಟ್ಟಲ್ಲಿ ವೆಬ್ಸೈಟ್ಸ್ ಸ್ಟಡಿ ಮಾಡ್ತಾ ಇದ್ವಿ ಇದನ್ನ ಈ ವೆಬ್ಸೈಟ್ ಸ್ಟಡಿನೇ ನಮಗೆ ಒಂಥರ ಏನಪ್ಪಾ ಅಂದರೆ ಇವಾಗ ಎಲ್ಲರೂ ಮಾಡ್ತಾರೆ ಎಪ್ಪತ್ತೈದು ಕ್ವಶನ್ವರೆಗೂ ಎಲ್ಲರೂ ಮಾಡ್ತಾರೆ ಪ್ರತಿಯೊಬ್ಬ ಮನುಷ್ಯನೂ ಮಾಡ್ತಾನೆ ಅದಾದ ಮೇಲೆ ಅಪಾಯಿಂಟ್ಮೆ ಆಗಬೇಕು ಅಂದರೆ ಏಯ್ಟಿ ಏಯ್ಟಿ ಟು ಮಾಡಬೇಕು ಅದೇ ಮಾಡೋದಿದೆಯಲ್ಲ ಅದು ತುಂಬ ಕಷ್ಟ ಆಗುತ್ತೆ ಅದು ಅದು ಏನಂದ್ರೆ ದಟ್ ಈಸ್ ನಥಿಂಗ್ ಬಟ್ ಅ ಸ್ಮಾರ್ಟ್ ವರ್ಕ್ ಆ ಸ್ಮಾರ್ಟ್ ವರ್ಕ್ ಮಾಡಬೇಕು ಅಂದರೆ ಅತಿ ಹೆಚ್ಚು ನಾವು ಕ್ವಶನ್ ಪೇಪರ್ ಬಿಡಿಸ್ಬೇಕು ಅದಾದ ಮೇಲೆ ಏನಪ್ಪ ಅಂದರೆ ಅತಿ ಹೆಚ್ಚು ಗೈಡೆನ್ಸ್ ಬೇಕು ಇವಾಗ ನಮ್ಗೆ ಎಷ್ಟೋ ಜನಕ್ಕೆ ಗೈಡೆನ್ಸ್ ತುಂಬಾ ಕೊರತೆ ಇದೆ ಪ್ರಾಪರ್ ವೇಯಲ್ಲಿ ಮಾಡ್ತಾ ಇಲ್ಲ ಹುಡುಗರು ಎಷ್ಟೋ ಜನ ಡಿಗ್ರಿ ಮುಗಿಸ್ಕೋತಾರೆ ಬರ್ತಾರೆ ಕೋಚಿಂಗ್ ತಗೋತಾರೆ ಮನೆಗೆ ಹೋಗ್ತಾರೆ ಅಲ್ಲಿ ಓದಲ್ಲ ಆ ಥರ ಎಲ್ಲ ಇದ್ದು ಮತ್ತೆ ಏನಂತಾರೆ ಇಲ್ಲ ನಮ್ಮ ಹಾಡು ಹೌದು ಹಾಡು ಡೆಡಿಕೇಶನ್ ತುಂಬ ಡೆಡಿಕೇಶನ್ ಕಾನ್ಫಿಡೆನ್ಸ್ ಕಾನ್ಸಂಟ್ರೇಷನ್ ಇದು ಶ್ರದ್ಧೆ ನಮ್ಮ ವಿವೇಕಾನಂದವ್ರು ಹೇಳ್ತಾರಲ್ಲ ಶ್ರದ್ಧೆ ಬದ್ಧತೆ ಮತ್ತು ಶಾಂತಚಿತ್ತತೆ ಮತ್ತು ಏನಪ್ಪಾ ಅಂದರೆ ಪೇಶನ್ಸ್ ತಾಳ್ಮೆ ಅನ್ನೋದು ತುಂಬ ಮುಖ್ಯ ಮನುಷ್ಯಂಗೆ ಯಾಕಂದರೆ ಈ ಕಾಂಪಿಟೇಷನ್ ಫೀಲ್ಡ್ ಅನ್ನೋದು ಒಂದು ಇಡೀ ಜಗತ್ತಿದ್ದಂಗೆ ಯಾವಾಗ ನಮಗೆ ಸಿಗುತ್ತೆ ಯಾವಾಗ ನಮ್ಗೆ ಸಿಗೋಲ್ಲ ಗೊತ್ತಿಲ್ಲ ನಾನು ಎರಡು ಸಾವಿರದ ಹದಿನಾರಲ್ಲಿ ಬಂದಾಗ ಎರಡು ಸಾವಿರದ ಹದಿನಾರಲ್ಲಿ ಬರೆದು ಫೇಲ್ ಆದೆ ಎರಡು ಸಾವಿರದ ಹದಿನೇಳರಲ್ಲಿ ಬರೆದು ಫೇಲ್ ಆದೆ ಅವಾಗ ನಂಗೆ ತುಂಬ ಡಿಮೋಟಿವೇಟ್ ಆಯಿತು ಓ ನನ್ನಿಂದ ಆಗಲ್ಲ ನಾನು ಹೋಗಬೇಕು ಅಂದ್ಕೊಂಡೆ ಧಾರವಾಡ ಯಾರಿಗೂ ವಾಪಸ್ ಕಳಿಸಿಲ್ಲ ಬರಿಗೈಯಲ್ಲಿ ಅದೇನಪ್ಪ ಅಂದರೆ ನೀವು ಓದಬೇಕು ಶಂಕರ್ ಕೂಡ ಕೊನೆಯದಾಗಿ ತಾವು ತಮ್ಮ ಮುಂದಿನ ವೃತ್ತಿ ಜೀವನದಲ್ಲಿ ಪೊಲೀಸ್ ಇಲಾಖೆ ಇಲ್ಲೇ ಇರಬೇಕು ಅಂದ್ಕೊಂಡಿರೋ ಇನ್ನು ಉನ್ನತವಾದ ಹುದ್ದೆಗೆ ಹೋಗ್ಬೇಕಂತ ಏನು ತಾವು ಪಟ್ಟಿದ್ರು ಅಂತ ಕಷ್ಟಪಡ್ತೀನಿ ನಾನು ಇನ್ನು ಮುಂದೆ ಚೆನ್ನಾಗಿ ಅಧ್ಯಯನ ಮಾಡ್ತೇನೆ ಅಧ್ಯಯನಕ್ಕೆ ಪ್ರತಿಫಲ ಇದ್ದೇ ಇರುತ್ತೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲೇ ಮುಂದುವರೆಯಲು ಇಚ್ಛಿಸಿದ್ದು ಮುಂದಿನ ದಿನಮಾನಗಳಲ್ಲಿ ಅದು ನನ್ನ ಶ್ರಮಕ್ಕೆ ಫಲ ಸಿಕ್ಕಿದಾಗ ಬಂದರೂ ಅದು ಇದಿಲ್ಲ ಅದನ್ನ ಅಡ್ವಾನ್ಸ್ ಆಗಿ ನಾನು ಹೇಳಕ್ಕೆ ವ್ಯಕ್ತಪಡಿಸಲ್ಲ ಶಂಕರಗೌಡ ಈಗಾಗಲೇ ಪಿ ಎಸ್ ಐ ಕಲ್ಫಾಮ್ ಆಗಿದೆ ಎಷ್ಟೋ ವಿದ್ಯಾರ್ಥಿಗಳು ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಒಂದೇ ಮಾತಲ್ಲಿ ಹೇಳಿದ ಅವ್ರಿಗೇನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ರಿ ಕೆಲವೊಂದಿಷ್ಟು ಜನ ಇನ್ ಬರೀ ಇನ್ನೂರು ಪೋಸ್ಟು ಬರೀ ಇನ್ನೂರು ಪೋಸ್ಟ್ ಕರೆದಿದ್ದಾರೆ ಅಂತ ಭಾವನೆ ಇರುತ್ತೆ ಇನ್ನೂರು ಪೋಸ್ಟ್ ಅಲ್ಲ ನಮಗೆ ಬೇಕಾಗಿದ್ದು ಒಂದು ಪೋಸ್ಟು ಆದ್ರೆ ಅದರ ಅದೇ ಥರನಾಗಿ ನಮ್ದು ಹಾರ್ಡ್ ವರ್ಕ್ ಬೇಕು ಬರೀ ಏನು ನಾನು ಓದ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಅಲ್ಲ ಏನಂದರೆ ಫಿಸಿಕಲ್ ಫಿಸಿಕಲ್ ಫಿಟ್ನೆಸ್ ಈಸ್ ವೆರಿ ಇಂಪಾರ್ಟೆಂಟ್ ಏನಂದರೆ ಈಗ ಇತ್ತೀಚೆಗೆ ಇಪ್ಪತ್ತ್ ತಾರೀಕು ನಮಗೆ ಏನಪ್ಪ ಅಂದರೆ ಸೌತ್ ಸೈಡಲ್ಲಿ ಫಿಸಿಕಲ್ ಸ್ಟಾರ್ಟ್ ಆಗುತ್ತೆ ಅಂತ ಹಾಂ ಓಕೆ ಓಕೆ ನಿಮ್ಮ ಅದು ಸೌ ಸೌತಲ್ಲಿ ಫಿಸಿಕಲ್ ಇದೆ ಅಂತ ಏನಪ್ಪ ಅಂದರೆ ನೋಟಿ ಇದು ಮೆಸೇಜ್ ಬಂದಿದೆ ಅದಾದ್ದರಿಂದ ಡೇ ನಾವು ಒಂದೇ ದಿನ ಅಲ್ಲೂ ಹೋಗಿ ಓಡಕ್ಕಂತೂ ಆಗಲ್ಲ ಕೆಲವೊಂದಿಷ್ಟು ಜನ ಅಂತವರು ಏ ನಂದು ಏನೇ ಇದ್ರು ಅಲ್ಲೂ ಅಲ್ಲೇ ಅಂತಾರೆ ಬಟ್ ಅವ್ರಿಗೆ ಓಡಕ್ಕಲ್ಲ ಫೇಲ್ ಆದ್ಮೇಲೆ ಗೊತ್ತಾಗುತ್ತೆ ಆ ಥರ ಯಾರೂ ಮಾಡೋದು ಬೇಡ ಇದೇ ನಂದು ಲಾಸ್ಟ್ ಚಾನ್ಸು ಇದರಲ್ಲೇ ನಾನು ಆದರೆ ಪಿ ಎಸ್ ಆಗಬೇಕು ಅಂತ ಓದಬೇಕು ಆ ಥರ ಹಾರ್ಡ್ ವರ್ಕೂ ಬೇಕು ಆಗುತ್ತೆ ಆಗುತ್ತೆ ಅಂತ ಅಲ್ಲ ಹಾರ್ಡ್ ವರ್ಕ್ ಕಮಿಟ್ಮೆಂಟ್ ಬೇಕು ವಿವೇಕಾನಂದ ಅವ್ರು ಹೇಳಿದ್ದಾರೆ ಹೇಳಿ ಎದ್ದೇಳಿ ಗುರಿ ಮುಟ್ಟಿರುವ ತನಕ ನಿಲ್ಲದಿರಿ ಅಂತ ಬಟ್ ಈಗಿನ ಯುವಕರಲ್ಲಿ ಹೇಳಿ ಎದ್ದೇಳಿ ಅವರು ಇನ್ನೂ ಎದ್ದೇ ಇರೋದಿಲ್ಲ ಗ್ರೌಂಡಿಗೆ ಹೋಗೋದಿಲ್ಲ ಏನೂ ಮಾಡೋದು ಆ ಥರ ಮಾಡಿದರೆ ಎಸ್ ಎಸ್ಸು ಖಂಡಿತವಾಗೂ ಬರೋದಿಲ್ಲ ನಮ್ಮ ಹತ್ರಕ್ಕೂ ಸುಳಿದಿಲ್ಲ ಅದು ಎಸ್ ಎಸ್ಸು ನಾವು ಕಷ್ಟಪಟ್ಟಾಗಲೇ ಎಸ್ ಎಸ್ ನಮ್ಮ ಹತ್ರ ಬರುತ್ತೆ ಹೊರತು ಯಾ ನಾವು ಹಂಡೆ ನಾವು ಕಷ್ಟಪಡೋದೇ ನನಗೆ ನಂಗೆ ಬೇಕಾಗಿರೋ ಜಾಬ್ ಅಂದಮೇಲೆ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕೋಣ ಹಾರ್ಡ್ ವರ್ಕ್ ಮಾಡುವ ಏನಿಲ್ಲ ಇನ್ನೂ ಇನ್ನೂ ಎರಡು ತಿಂಗಳಾದರೂ ಎಕ್ಸಾಮಿಗೆ ಬೇಕಾಗುತ್ತೆ ಅದೇ ಥರವಾಗಿ ನಾವು ಏನಪ್ಪ ಅಂದರೆ ಫ್ಲಿಟ್ ಸ್ಲಿಪ್ ಫ್ಲಿಟ್ ಮಾಡ್ಕೊಳ್ಳುವ ವರ್ಕನ್ನು ಯಾವ ಥರ ಈ ತಿಂಗಳಲ್ಲಿ ನಾನು ಈ ವಾರದಲ್ಲಿ ಏನು ಮುಗಿಸ್ಬೇಕು ನೆಕ್ಸ್ಟ್ ವಾರದಲ್ಲಿ ಏನು ಮುಗಿಸ್ಬೇಕು ಹಂತ ಹಂತವಾಗಿ ನಾವು ಪ್ಲ್ಯಾನ್ ಮಾಡಿ ಓದಿದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ನಾನು ಏನಾನ ಎಲ್ಲ ಎರಡೆರಡು ವರ್ಷ ಓದೋರು ಕಾಂಪಿಟೇಟ್ ಯಾರು ಆರೇ ತಿಂಗಳಲ್ಲೂ ಅಚೀವ್ ಮಾಡಿದವರು ಇದ್ದಾರೆ ನಮ್ಮ ಕಣ್ಯದ್ರಿಗೆ ಅದನ್ನೇನಂದ್ರೆ ಹಾರ್ಡ್ ವರ್ಕ್ ತುಂಬ ಮುಖ್ಯ ಆಗುತ್ತೆ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಈಗಿನ ಸದ್ಯದ ಕಾಂಪಿಟೇಷನಲ್ಲಿ ಹಾರ್ಡ್ ವರ್ಕ್ ಅಂಬುದು ತುಂಬ ಮುಖ್ಯ ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ ಎಕ್ಸಾಮ್ ಅವಾಗ ಬರುತ್ತೆ ಫಿಸಿಕಲ್ ಆವಾಗ ಬರುತ್ತೆ ಯಾವತ್ತೂ ವೇಟ್ ಮಾಡ್ತಾ ಕೂರಬೇಡಿ ಈ ಹಾರ್ಡ್ವರ್ಕ್ ಮಾಡಿ ಅದಾದ ಮೇಲೆ ಜೊತೆಗೆ ಈಗಿನ ಈಗಿರುವಂತಹ ಕ್ಷಣ ಪ್ರತಿ ಕ್ಷಣವೂ ಏನಪ್ಪ ಅಂದರೆ ಇಂಪಾರ್ಟೆಂಟ್ ಆಗುತ್ತೆ ಯಾವ ಥರ ಅಂದರೆ ಒಬ್ಬ ತಾಯಿಗೆ ಒಂದು ಮಗು ಸೆವೆನ್ ನೈನ್ ಮಂತ್ಸು ಇದು ಆಗೋಕ್ಕಿಂತ ಮುಂಚೆ ಸ್ವಲ್ಪ ಬೇಗನೆ ಇದು ಅಂದರೆ ಡೆಲಿವರಿ ಆಯಿತು ಅಂದರೆ ಅವ್ಳಿಗೆ ಗೊತ್ತಾಗುತ್ತೆ ಅದು ಟೂ ಮಂತ್ಸ್ ವ್ಯಾಲ್ಯೂ ಏನು ಅಂತ ಅದಾದಮೇಲೆ ನೆಕ್ಸ್ಟು ಒಬ್ಬ ಕಂಟೆಂಟನ್ಸ್ಗೆ ಪಿ ಎಸ್ ಐಗೆ ಕಾಂಪಿಟೇಟರ್ಗೆ ತರ್ಟಿ ತರ್ಟಿ ಏಜ್ ಆಯಿತು ಅಂದರೆ ಅವಾಗ ಅರಿವಾಗುತ್ತೆ ಅವನಿಗೆ ಟೈಮ್ ಅದು ಏನು ವ್ಯಾಲ್ಯೂ ಇದೆ ಅಂತ ಆತರ ಚೆನ್ನಾಗಿ ಓದಿ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ ಆಲ್ ದಿ ಬೆಸ್ಟ್ ಇಲ್ಲಿವರೆಗೂ ಕೂಡ ತಮ್ಮ ಅತ್ಯಮೂಲ್ಯವಾದ ಸಮಯವನ್ನು ನಮ್ಮ ಜೊತೆಗೆ ನೀಡಿದಿರಿ ಯುವ ಮಿತ್ರರಿಗೆ ಸಹಾಯ ಆಗಲಿ ಅಂತ ಹೇಳಿ ಮತ್ತೆ ನಮ್ಮ ಸಂಸ್ಥೆಗೆ ಬಂದು ವಿದ್ಯಾರ್ಥಿಗಳಿಗೆ ಗೈಡ್ ಮಾಡಿ ಅಂತ ಹೇಳ್ತಾ ತಮಗೆ ವಂದನೆಗಳನ್ನು ಹೇಳಿ ಕಾರ್ಯಕ್ರಮ ಮುಗಿಸ್ತಾರೆ ನೋಡಿದ್ರಲ್ಲ ಸ್ನೇಹಿತರೆ ಶಂಕರಗೌಡರವರ ಯಶೋ ಇಂತ ಸಾಧಕರೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿಯವರೆಗೂ ವಿಡಿಯೋವನ್ನು ಶೇರ್ ಮಾಡಿ ಲೈಕ್ ಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮಾಡ್ತೀರಾ ಎಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಆದರೆ ಯುನಿಕ್ ಡ್ರೀಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಧನ್ಯವಾದ